ಬಹಳ ಖುಷಿ ಆಗುತ್ತೆ. ಒಂದೇನಂದ್ರೆ ಹುಡುಗ ಕಾಣಿಸ್ತಾರೆ, ಡೈರೆಕ್ಟರ್ ಕಾಣಿಸ್ಬಿಡ್ತಾರೆ, ಹೀರೋಗಳು ಕಾಣಿಸ್ತಾರೆ, ಕಲಾವಿದರು ಕಾಣಿಸ್ಬಿಡ್ತಾರೆ, ಟೆಕ್ನಿಷಿಯನ್ಸ್ಗಳು ಕಾಣಿಸಲ್ಲ. ಅವ್ರು ಮುಂದಕ್ಕೆ ಅವರಿದ್ರೆ ನಾವು ಸಿಗೋದು. ಒಬ್ಬನ ಆಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ, ಅದಕ್ಕೆ ಯಾವಾಗಲೂ ಹೇಳ್ತಿರಲ್ಲ, ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ. ಇದೊಂದು ಹೊಸ ಹಾದಿಯಾಗಿದೆ. ಯಾಕಂದ್ರೆ ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ, ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಬರೀ ನೀವು ಹೇಳಿದಾಗೆ ನಟ ನಟಿಯರಿಗೆ ಅಷ್ಟೇ ಒಂದು ವೇದಿಕೆ. ಈ ಒಂದು ಬಟ್ ಅದರಲ್ಲೂ ಕೇಳಿದ್ರು ಏನು ಕೆಲಸ ಮಾಡಿಲ್ಲ, ನಾನು ಟೆಕ್ನಿಷಿಯನ್ ಅಂತ ಹೇಳ್ತೇನೆ. ಕಂಟೆಂಟ್ ಇದ್ದು ಅಂದ್ರೆ ಅವನ ಹತ್ರ ಕೆಲಸ ಇದ್ರೆ ಒಂದಲ್ಲ ಒಂದೇ ನಾವು ಹೊರಗಡೆ ಬಂದೆ ಬರ್ತೀವಿ ಅಂತವ್ರು ನಾವು ಹೇಳ. ಸರ್, ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಚೆನ್ನಾಗಿದೆ. ಸರ್ ಕಾಂಟೆರಾಯ್ ಸರ್ ಸೂಪರ್ ಗಿಫ್ಟ್ ಕೊಟ್ಟಿದೆ, ಖುಸಿ ಕೇಳಿ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಸಾಕಷ್ಟು ಹೆಚ್ಚಾಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಆರ್ಟಿಕಲ್ ಗಳು ಬರೀತಾ ಇದೆ. ಅಂದ್ರೆ ಒಂದು ಎರಡು ಸಿನಿಮಾಗಳು ಹಿಟ್ ಆಗುತ್ತೆ, ಇದೇ ರೀತಿಯ ಪರಿಸ್ಥಿತಿ ಮುಂದೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದೈತೆ, ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಆಗ್ತಾ ಹೋಗುತ್ತಾ ಅಂತ ಚರ್ಚೆ ಇದೆ ಸರ್. ಸ್ವಾತಿ ಸರ್, ನನ್ನ ಸಿನಿಮಾ ಮಾತ್ರ ನಾನು ಇನ್ನೊಬ್ರು ಹೇಳ್ಕೊಡೋಷ್ಟು ದೊಡ್ಡ ನಾನು ಒಂದ್ ಸಿನಿಮಾ ಇಟ್ಕೊಟ್ರೆ ಚಿತ್ರದುರ್ಗ ಬೆಳೆಯುತ್ತೆ ಸರ್, ಅದು ಯಾವ್ದೇ ಆಗ್ಬೋದು, ದೊಡ್ಡದಾಗೋ ಚಿಕ್ಕ. ಸರ್, ಅದು ಪೂರ್ವವಾಗಿ ಒಂದು ಪ್ರಶ್ನೆ ಅನ್ಸೋದು ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ. ಅಂದ್ರೆ ಮೊದಲಿಂದ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋಂತ ಒಂದು ಇದಿತ್ತು. ಅಂದ್ರೆ ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದರ ಜೊತೆ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದವರು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿಂದ ನೋಡಿದಾಗ ಅದು ಪೂರಕವಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ, ಆದ್ರೆ ಹೀರೋಗಳೆಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರಿಂದ ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತದೆ. ನಾನು ಬಹಳಷ್ಟು ಥಿಯೇಟರ್ಗಳು ನೋಡ್ತಾ ಇದ್ದೀನಿ. ಸೊ ಏನಾಗುತ್ತೆ, ನಾನು ನನ್ನ ಉದ್ದೇಶ ಹೇಳ್ಬಿಟ್ಟು ಈಗ ನಾನು ಆಕ್ಚುಲಿ ಹೇಳಿದ್ದೆ ಅವತ್ತು ಯಾವುದು ಐದೈದು ಅಕ್ಟೋಬರ್ ನಾನು ಬಂದೇ ಬರ್ತೀನಿ ಖಂಡಿತ. ಇವತ್ತು ಆ ಸ್ಪೀಡಲ್ಲೇ ನಾನು ಹೋಗಿದ್ದೆ, ಆಲ್ಮೋಸ್ಟ್ ಒಂದು 70% ಸಿನಿಮಾ ಮುಗಿದು ಕೈ ಮುಟ್ಟಿ. ಈಗ ಈ ಪರಿಸ್ಥಿತಿಯಲ್ಲಿ ಈಗ ನಾನು ಅವತ್ತು 15 ಇನ್ನೊಂದ್ಸಲ ಮಾಡಿದಾಗ ಹೇಳ್ಬೇಕು ಅನ್ಕೊಂಡಿದ್ದೀನಿ, ಈಗ ಲೇಟ್ ಆಗ್ತದೆ ಏನು ಬರುವಾಗ ನವರಂಗ್ ಥಿಯೇಟರ್ ಯಾವಾಗ್ಲೂ ಜನ ಇರ್ತಾರೆ ದೊಡ್ಡ ದೊಡ್ಡ ಸಿನಿಮಾಗಳು. ಲಾಸ್ಟ್ 2 ಮಂತ್ಸ್ ಇಂದ ಆ ಥಿಯೇಟರ್ ಜನನೇ ಇಲ್ಲ. ಅಂದ್ರೆ ಆತರ ಬಹಳಷ್ಟಿದೆ ಎಕ್ಸಾಂಪಲ್ಸ್. ಅಂದ್ರೆ ಹಂಗಾದಾಗ ಥಿಯೇಟರ್ ಗಳು ನಡೆಯೋದು ಕನ್ನಡ ಚಿತ್ರರಂಗದೊಂದಿಗೆ. ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತ ನೀವು ಸೇರಿದಾಗ ನಟರುಗಳು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಆ ಮುಚ್ಚೋಗ್ತಾ ಇರುವಂತ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡತ್ತದ ಆ ತರದ ಒಂದು ಆಲೋಚನೆ ಇದ್ರು ಬೇರೆ ತರದ ಏನಾದ್ರು ಆಲೋಚನೆಗಳು ಈಗ ನೀವು ಕೇಳಿದ್ರು ಸಿಂಗಲ್ ಥಿಯೇಟರ್ ಇತ್ತು, ಒಂದೇ ಸಿಂಗಲ್ ಥಿಯೇಟರ್ ಇತ್ತು, ಮಾಲ್ಗಳ ಮುಚ್ಚಿಬಿಡ ಮಾಲ್ಗಳ ಥಿಯೇಟರ್ ಮುಚ್ಚೋದು ತಪ್ಪಲ್ಲ ಕರೆಕ್ಟ್. ಆದ್ರೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ, ಆಸ್ ಎ ಪ್ರೊಡ್ಯೂಸರ್ ಆಗಿ ಹೇಳ್ತೀನಿ, ಒಂದ್ ಮಾಧ್ಯಮದ ಪಾತ್ರ ತುಂಬಾ ದೊಡ್ಡದಾಗಿದೆ. ಯಾವ ತರ ನೀವು ಈಗ ಹೇಳಿದ ಚಿತ್ರಮಂದಿರ ಮುಚ್ಚೋಗ್ತಾ ಇದೆ, ಚಿತ್ರಮಂದಿರ ಜನ ಬರ್ತಾ ಇಲ್ಲ ಅನ್ನೋದನ್ನ ನನ್ನ ಪ್ರಕಾರ ಇವತ್ತು ನನ್ನ ಆದಂತ ಎಕ್ಸ್ಪೀರಿಯನ್ಸ್ ಎರಡು ಚಿತ್ರ ಇವತ್ತಿನ ಇಂಡಿಯನ್ ಮಿಡ್ಲಿ ಒಂದು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಿಲ್ಲ, ಎಲ್ಲ ಒಂದು 100 ಚಾನಲ್ ಬರ್ತಾ ಇರ್ತದೆ, ಸೋಷಿಯಲ್ ಮೀಡಿಯಲ್ ಬರ್ತಾ ಇರ್ತದೆ. ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರು, ಒಬ್ಬ ಕಲರ್ ಹೀರೋ ಆಗ್ಬೋದು, ಒಬ್ಬ ಡೈರೆಕ್ಟರ್ ಆಗ್ಬೋದು, ಎಷ್ಟು ಜನರ ಸಮಯ ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ. ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ, ಒಂದು ಚಿತ್ರ ನೀವು ನಿಮ್ಮ ಕೊಡುಗೆ ಕೊಡಿ ನಮಗೆ, ಕೆಳಗೆ ಒಂದು ಸ್ಕ್ರಾಲ್ ಮಾಡಿ ಬೇರೆ ಸುಮಾರು ಮಾಡ್ತಾ ಇರ್ತೀರಾ ಪೈರಸಿ ಹಾಗೂ ಈ ತರ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿ, ಇಲ್ಲ ಸಂಪರ್ಕ ಆ ಥರದ್ದು ಏನೋ ಆ ಥರದ್ದೊಂದು ನಿಮ್ಮ ಕಡೆಯಿಂದ ನಮಗೆ ಇವತ್ತಲ್ಲ ನಾನು ಸುಮಾರು ಸರಿ ಹೇಳಿದ್ದೀನಿ ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ ನಮಗೆ. ಪೈರಸಿ ಸಿಕ್ಕಿದಾಗ ಅದನ್ನು ಯಾವ ರೀತಿ ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟ್ ಆಗಿ ಯಾವ ರೀತಿ ಇದು ಮಾಡ್ತೀರಾ, ಅದೇ ಥರ ಚಿತ್ರರಂಗನ ಬೆಳೆಸ್ಬೇಕು ಉಳಿಸ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು.
ಸರ್ ಇಬ್ಬರಿಗೂ ಹಾಗೆ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದ್ತಿದ್ದೆ, ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ರಾಜ್ ಒನ್ ಆಫ್ ದ ಫೇಮಸ್ ರೆನೌಡ್ ಪ್ರೊಡ್ಯೂಸರ್, ಅವರು ಸೇಲ್ ಆಗದೆ ಇರ್ತಕ್ಕಂಥ ಒಂದಷ್ಟು ಲೋ ಬಜೆಟ್ ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿಕೊಡ್ತಿದ್ದಾರೆ, ಒಂದು ಸ್ಪೆಷಲ್ ಓ ಟಿ ಟಿ ಮಾಡಿದ್ದಾರೆ. ಅವರು ಅಂತ ಸಿನಿಮಾಗಳನ್ನ ಖರೀದಿ ಮಾಡಿ ವ್ಯೂವರ್ಸ್ಗೆ 10 ರೂಪಾಯಿ 20 ರೂಪಾಯಿ ಬೇಸ್ ಮೇಲೆ ಬಿಡೋದು, ಪೇಯ್ಡ್ ಮಾಡಿ ನೋಡೋ ಅಂತ. ಇಲ್ಲೂ ಮಾಡ್ತಾವ್ರ ಆತರ ಸುಮಾರು ಇಲ್ಲೂ ಇದಾರೆ ಆತರ. ಇವಾಗ ಯಾವ ಚಿಕ್ಕ ಚಿಕ್ಕ ಪಿಕ್ಚರ್ಗಳಿದೆಯಲ್ಲ ಅದನ್ನ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರ ಪರ್ಸೆಂಟೇಜ್ ಅವ್ರಿಗೆ ಇಷ್ಟು ಮಾಧ್ಯಮ ಅಂದ್ರೆ ಆ ಒಂದು ಚಾನಲ್ ಇಷ್ಟು ಸಂಘದ ವತಿಯಿಂದ ಅಥವಾ ನೀವು ಇನಿಷಿಯೇಟಿವ್ ತಗೊಂಡ್ರೆ, ಯಾಕಂದ್ರೆ ನೀವು ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಸಿನಿಮಾಗಳು ಮಾಡುವಂತವ್ರು ನಿಮ್ಗೆ, ಬಟ್ ಗೊತ್ತಿದೆ ಹಂಗಾಗಿ. ಬಟ್ ಇಲ್ಲಿ ಮಾಡಕ್ ಕಷ್ಟ ಅದು, ಆಲ್ರೆಡಿ ಚಾನಲ್ಸ್ ಇದೆಯಲ್ಲ. ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ, ಸೊ ಅಲ್ಲಿ ಕೊಟ್ಟರೆ ನನ್ನ ಹತ್ರನೇ ಆಗ್ಬೇಕಿದ್ವು ಅಂತ ಅನ್ಕೊಳ್ಳೋದು ತಪ್ಪು. ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕರಿಗೆ ದುಡ್ಡಾಗಬೇಕು, ಸೊ ಆಲ್ರೆಡಿ ಪ್ಲಾಟ್ಫಾರ್ಮ್ ಡೆವಲಪ್ ಆಗಿರೋದು ಎಸ್ಟಾಬ್ಲಿಷ್ ಆಗಿರೋದಿದೆ. ಆ ಪ್ಲಾಟ್ಫಾರ್ಮಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟದ್ದು ನೆಕ್ಸ್ಟ್ ಡೇಯಿಂದ ದುಡ್ಡು ಬರುತ್ತೆ ಅವ್ರಿಗೆ. ಇವಾಗ ನಾನು ಅದೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಸ್ಟಾರ್ಟಿಂಗಿಂದ, ಇಲ್ವೇ ಇಲ್ಲ ಅನ್ನೋದಾದ್ರೆ ನೀವು ಹೇಳಿರ್ತಾರೆ ಮಾಡಬೇಕಾಗುತ್ತೆ. ಬಟ್ ಇದೆ ಓಪನ್ ಇದೆ ಆ ಥರ ಪ್ಲಾಟ್ಫಾರ್ಮ್ ತುಂಬ ಇದೆ ಆ ಥರ. ಕಟ್ಟರೆ ವಿಚಾರಕ್ಕೆ ಬಂದೆ ಸರ್, ರಿಮೇಕ್ ರೈಟ್ಸ್ ಅಥವಾ ಡಬ್ಬಿಂಗ್ ರೈಟ್ಸ್ ಪರಭಾಷೆಗೆ ಯಾವ ಅಲ್ಲ, ಇವಾಗ ನಿಮ್ಗೆ ಗೊತ್ತಲ್ವಾ ಈ ಓ ಟಿ ಟಿ ಬಂದ್ಮೇಲೆ ನೋ ರಿಮೇಕ್ ನೋ ಡಬ್ಬಿಂಗ್, ಡಬ್ಬಿಂಗಲ್ಲಿ 100% ಇರುತ್ತೆ. ಕೆಲವು ಇವಾಗ ನಾವು ಡಬ್ಬಿಂಗ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ, ಈ ಎಲೆಕ್ಷನ್ ಆದ್ಮೇಲೆ ಬಿಡುಗಡೆ ಮಾಡಬೇಕು ಅನ್ಕೊಂಡು ತೆಲುಗು ತಮಿಳು ಆ ಥರ. ಕಾರ್ ಕೊಡೋ ಕಾನ್ಸೆಪ್ಟ್ ದರ್ಶನ್ ಸರ್ದಾ ತರುಣ್ ಸರ್ದಾ ರಾಕ್ಲೇ ಸರ್ ರಾಕ್ಲೇ ಸರ್ ಏನಂತ ಸರ್ ನಿರ್ಮಾಪಕರ ಈ ಒಂದು ನಿರ್ಧಾರಕ್ಕೆ ಬಹಳ ಒಳ್ಳೆಯದು. ಅವರು ಮುದುಂಬಿಸ್ಕೊಳ್ತಾರೆ ಹೇಳಿ ಮಾಸಿ ಸರ್ ಜೊತೆ ಸರ್ ಒಂದು ಜಾಯಿನ್ ಖುಷಿ ಆಗುತ್ತೆ. ನನಗೆ ರಾಕ್ಲೈನ್ ಸಾರ್ ಸಂಸ್ಥೆ ಯಾವಾಗ್ಲೂ ತುಂಬಾ ಮುಖ್ಯ, ಯಾಕೆ ಅಂದ್ರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದ್ರೆ ಗೊತ್ತಿರ್ಲಿಲ್ಲ. ಸೊ ಇಲ್ಲಿ ನಾನು ಆಕ್ಟಿಂಗ್ ಅಂತ ಊರಿಂದ ಬಂದಿದ್ವಿ, ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ. ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರ್ ಅಲ್ಲಿ ಅದರಲ್ಲಿ ಒಂದು ಪಾತ್ರ ಕೊಟ್ಟರು. ಅವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದ್ವಿ 200 ರೂಪಾಯಿ ಕನ್ವೆನ್ಸ್ ಇದೆ ಅದು ರಾಕ್ಲೈನ್ ಸಾರ್ ಕಡೆಯಿಂದ. ಸೊ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ರೈಟರ್ ಆಗಿ ನನಗೆ ತರುಣ್ ಸಾರು ಮತ್ತು ಜಡೇಜ್ ಸಾರ್ ಕರ್ಕೊಂಡು, ನನಗೆ ತರುಣ್ ಸಾರ್ ಬರ್ಸೋವಾಗ ಅಷ್ಟು ಗೊತ್ತಾಗಲಿಲ್ಲ ಏನಕ್ಕೆ ಇಷ್ಟು ಬರ್ಸ್ತಾವೆ ಅಂತ. ಸೊ ಆಮೇಲೆ ಇವತ್ತಿನ ದಿನ ಗೊತ್ತಾಗ್ತಾ ಇದೆ ಮತ್ತು ಜನ ರಿಸೀವ್ ಮಾಡ್ಕೊಂಡಿದ್ದೀರಿ ಇದು, ಎಸ್ಪೆಷಲಿ ರೈತರು ಅವ್ರ ಸಬ್ಜೆಕ್ಟು ಅವರು ಇದು ಅವ್ರ ಮಾತು ಅಂತ ಹೇಳಿದಾಗ ಅವ್ರು ಯಾವತ್ತೂ ಕೈ ಹಿಡಿತಾರೆ. ಸೊ ನಾವು ಯಾವುದೇ ಸಕ್ಸಸ್ಸು ಮತ್ತೊಂದನ್ನು ಅವ್ರಿಗೆ ಅರ್ಪಿಸ್ತಾರೆ.